ಬಿಎಸ್ವೈ ನಿವಾಸದಲ್ಲಿ ಆಕಾಂಕ್ಷಿಗಳ ಲಾಬಿ ಮುಂದುವರೆದಿದೆ. ಒಂದೆಡೆ ಅಭ್ಯರ್ಥಿಗಳ ಆಯ್ಕೆಗೆ ಬಿಜೆಪಿ ನಾಯಕರು ಸರ್ಕಸ್ ಮುಂದುವರೆಸಿದ್ದಾರೆ, ಮತ್ತೊಂದು ಕಡೆ ಟಿಕೆಟ್ಗಾಗಿ ಆಕಾಂಕ್ಷಿಗಳು ಕಸರತ್ತು ನಡೆಸುತ್ತಿದ್ದಾರೆ. ಬೆಂಗಳೂರಿನ ಬಿಎಸ್ ಯಡಿಯೂರಪ್ಪ ಅವರ ನಿವಾಸದಲ್ಲಿ ಆಕಾಂಕ್ಷಿಗಳ ಲಾಬಿ ಮುಂದುವರೆದಿದೆ. ಒಂದು ಕಡೆ ಅಭ್ಯರ್ಥಿಗಳ ಆಯ್ಕೆಗೆ ಬಿಜೆಪಿ ನಾಯಕರು ಸರ್ಕಸ್ ನಡೆಸುತ್ತಿದ್ದರೆ ಮತ್ತೊಂದು ಕಡೆ ಟಿಕೆಟ್ಗಾಗಿ ಆಕಾಂಕ್ಷಿಗಳು ಕಸರತ್ತು ನಡೆಸುತ್ತಿದ್ದಾರೆ. ಬಿಎಸ್ವೈ ನಿವಾಸಕ್ಕೆ ಟಿಕೆಟ್ ಆಕಾಂಕ್ಷಿಗಳು ದಂಡು ದಂಡಾಗಿ ಬರ್ತಿದ್ದಾರೆ. ದೆಹಲಿಯಿಂದ ಬೆಂಗಳೂರಿಗೆ ಮಾಜಿ ಸಿಎಂ ಬಿಎಸ್ವೈ ಆಗಮಿಸಿದ್ದಾರೆ. ಹಿರಿಯ ಶಾಸಕರಿಗೆ ಟಿಕೆಟ್ ಕೈ ತಪ್ಪುವ ಭೀತಿ ಹಿನ್ನೆಲೆಯಲ್ಲಿ ಶಾಸಕರಾದ ರಾಮಣ್ಣ ಲಮಾಣಿ, ವೆಂಕಟರೆಡ್ಡಿ, ಸುರೇಶ್ ಕುಮಾರ್ರಿಂದ ಯಡಿಯೂರಪ್ಪಗೆ ಮನವರಿಕೆ ಅಂದರೆ ಮನವಿಯನ್ನ ಮಾಡಲಾಗ್ತಾ ಇದೆ. ಮನವಿ ಮಾಡಿಕೊಳ್ತಿದ್ದಾರೆ, ಈ ಬಾರಿ ಮತ್ತೊಂದು ಅವಕಾಶ ಕೊಡಿ, ಲಾಬಿ ಮುಂದುವರಿಸಲಾಗ್ತಾ ಇದೆ ಟಿಕೆಟ್ಗಾಗಿ. ಯಾಕಂದ್ರೆ ಇಂಥ ಕ್ಷೇತ್ರದಲ್ಲಿ ಈಗಾಗಲೇ ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು, ಯಾವ ಯಾವ ಕ್ಷೇತ್ರದಲ್ಲಿ ಅಥವಾ ಯಾರ್ಯಾರಿಗೆ ಟಿಕೆಟ್ ಮಿಸ್ ಆಗುವಂತಹ ಸಾಧ್ಯತೆ ಇದೆ ಅಂತ ಅವರಿಗೆ ಅನ್ನಿಸ್ತಿದೆಯೋ ಅಂಥವರೆಲ್ಲ ಇವತ್ತು ಬಿಎಸ್ ಯಡಿಯೂರಪ್ಪ ಅವರ ನಿವಾಸಕ್ಕೆ ತೆರಳಿ ನಮಗೆ ಮತ್ತೊಂದು ಬಾರಿ ಅವಕಾಶ ಕೊಡಿ ಅನ್ನುವಂತಹ ಮನವಿಯನ್ನ ಯಡಿಯೂರಪ್ಪ ಅವರ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ಟಿಕೆಟ್ ಆಕಾಂಕ್ಷಿಗಳು ಯಡಿಯೂರಪ್ಪ ಅವರ ನಿವಾಸದ ಮುಂದೆ ಬೀಡು ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಮೊದಲ ಪಟ್ಟಿ ಬಿಡುಗಡೆಗೆ ಬಿಜೆಪಿ ನಾಯಕರು ಹೈಕಮಾಂಡ್ ವಲಯದಲ್ಲಿ ಎಲ್ಲ ರೀತಿಯ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಒಂದು ಸಂಜೆಯೊಳಗೆ ಮೊದಲ ಪಟ್ಟಿ ಬಿಡುಗಡೆಯಾಗುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಸಾಹೇಬರು ಭೇಟಿ ಮಾಡಿ ಮತ್ತೆ ಆಗ್ಯೂ ನಮ್ಮ ಯಡಿಯೂರಪ್ಪ ಅವರಿಗೂ ಮತ್ತೆ ಕಟೀಲ್ ಅವರಿಗೂ ಸಂತೋಷ್ ಅವರಿಗೂ ಎಲ್ಲರಿಗೂ ಸದ್ಯ ನಾನು ಲೆಟ್ರ್ ಮಾಡೀನಿ, ಮಾಡಿ ಈಗ 15 ಆಗಿದೆ, ಎಲ್ಲ ರಿಜಿಸ್ಟರ್ ಪೋಸ್ಟ್ ಮಾಡಿ ಎಲ್ಲ ಮಾಡಿದೆ. ಹಾಗೆ ಕೇಂದ್ರ ಸರ್ಕಾರದ ಮೋದಿಜಿವರೆಗೂ ಸದ್ಯ ನಾನು ಅವ್ರಿಗೂ ಸದ್ಯ ನಾನು ಲೆಟ್ರ್ ಮಾಡೀನಿ, ಕಟೀಲ್ ಅವ್ರಿಗೂ ಮಾಡೀನಿ, ಮತ್ತು ಅಮಿತ್ ಶಾ ಅವರಿಗೂ ಮಾಡೀನಿ, ಆಮೇಲೆ ನಟೋಜಿವರಿಗೂ ಲೆಟ್ರನ್ನು ಮಾಡಿದೆ. ಆದ್ದರಿಂದ ನಾನು ಒಬ್ಬ ಕಟ್ಟ ಕಡೆ ಒಬ್ಬ ಕಾರ್ಯಕರ್ತ, ಯಡಿಯೂರಪ್ಪ ಅವರು ನಾನು ನೋಡಿ ಅದಕ್ಕಿಂತ ತೀರ್ಮಾನ ಮಾಡಿ ನಿಮ್ಗೆ ಹೇಳ್ತೀವಿ ಅಂತ ಹೇಳಿದರು. ಅಲ್ಲಿ ಶಾಸಕರು ಪ್ರಯತ್ನ ಮಾಡ್ತಾಯಿದ್ದಾರೆ, ಅಸು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾವೋ ತೀರ್ಮಾನ ನಿಮಗೆ ಇದಾಗುತ್ತೆ, ನಿರ್ಣಯ ಆಗುತ್ತೆ.